ಉಮೇಶ್ರು ಆಗಿದ್ರು. ಪ್ರಚಾರದ ಮಧ್ಯೆ ಮಕ್ಕಳಿಗೆ ಪಾಠ ಮಾಡಿದ್ರು. ಕಾಗವಾಡ ಮತಕ್ಷೇತ್ರದ ಅಯ್ಯನಾಪುರ ಗ್ರಾಮದ ಶಾಲೆಗೆ ಭೇಟಿ ಕೊಟ್ಟರು. ಈ ವೇಳೆ 10ನೇ ತರಗತಿಯ ಮಕ್ಕಳಿಗೆ ಸಂವಿಧಾನದ ಪಾಠ ಮಾಡಿದ್ರು. ಸಂವಿಧಾನದ ಬಗ್ಗೆ ವಿಸ್ತೃತ ಪಾಠ ಮಾಡಿದ್ರು ಪಿ ರಾಜು. ಸಂವಿಧಾನ ಅಂದ್ರೆ ಒಂದು ದೇಶದ ಮೂಲಭೂತ ಕಾನೂನನ್ನು ಸಂವಿಧಾನ. ವೆರಿ ಗುಡ್. ಮತ್ತೆ ಆಕೆ ಏನ್ ಹೇಳಿದ್ದು? ಒಂದು ದೇಶದ ಮೂಲಭೂತ ಕಾನೂನನ್ನು ಸಂವಿಧಾನ ಎನ್ನುತ್ತಾರೆ. ಯಾಕೆ ಬೇಕು ಮೂಲಭೂತ ಕಾನೂನು? ಕುತೂಹಲ. ಸಂವಿಧಾನ ಯಾಕೆ ಬೇಕು? ಸಂವಿಧಾನ ಇಲ್ಲ ನಾವು ಇರೋದಕ್ಕಾಗಲ್ವಾ? ಮುಕ್ತವಾಗಿ ಮಾತಾಡಿ. ನಾನೇನು ವೇಸ್ಟ್ ಅಲ್ಲ, ನಾನು ನಿಮ್ಮ ಫ್ರೆಂಡ್. ಅದು ಸಂವಿಧಾನ. ಒಂದು ದೇಶಕ್ಕೆ ಒಂದು ನಿಯಮ ಇರಬೇಕು. ನಿಮ್ಮ ಶಾಲೆಗೆ ಒಂದು ನಿಯಮ ಇದೆಯೋ ಇಲ್ಲೋ ಹಾಗೆ.